ಇವತ್ತಿನ ಆರೋಗ್ಯವೇ ಭಾಗ್ಯದಲ್ಲಿ ಕಾರ್ತೀಕ ಮಾಸವನ್ನು ಮಾಡ್ತಾ ಇದ್ದೀವಿ. ಕಾರ್ತೀಕ ಮಾಸದ ವಿಶೇಷವನ್ನು ತಿಳ್ಕೊಳ್ಳೋಣ. ಹಾಗೇನೆ ಏನು ಅಡುಗೆ ಹೇಳ್ಕೊಡ್ತಾರಮ್ಮ ಅವ್ರನ್ನೇ ಕೇಳ್ಬೋಣ. ಅಮ್ಮ ನಮಸ್ಕಾರಮ್ಮ. ನಮಸ್ತೆ. ಒಂಬಾಟ್ ಭೋಜನ ಸೀಸನ್ 5 ಆರೋಗ್ಯ ಅಡುಗೆಗೆ ಸ್ವಾಗತ. ಥ್ಯಾಂಕ್ ಯು. ಇವತ್ತೇನು ಹೇಳ್ಕೊಡ್ತೀರಮ್ಮ? ಗೋಂಗುರ ಚಟ್ನಿ ಮಾಡೋಣ. ಗೋಂಗುರ ಚಟ್ನಿ ಏನೇನು ಬೇಕಮ್ಮ ಇದಕ್ಕೆ? ಗೋಂಗುರ ಸೊಪ್ಪು ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀವಿ. ಬರೀ ಎಲೆ ಮಾತ್ರ ಬಿಡಿಸ್ಕೊಂಡು ಕಟ್ ಮಾಡ್ಕೋಬೇಕು. ಕಾಯಿ ತುರಿ, ಒಣಮೆಣಸಿನ್ಕಾಯಿ, ಮತ್ತು ಜೀರಿಗೆ, ಮೆಂತ್ಯ, ಎಳ್ಳು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಗ್ಗರಣೆಗೆ ಇಂಗು, ಸಾಸಿವೆ, ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು. ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಮೊದಲು ಜೀರಿಗೆ ಮತ್ತು ಎಳ್ಳು ಮೆಂತ್ಯ ಮೂರನ್ನು ಹುರ್ಕೊಳ್ಳೋಣ. ಹುರಿದು ಬಗ್ಗಿಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಒಂಚೂರು ಎಣ್ಣೆ ಹಾಕಿ ಇದನ್ನು ಸೊಪ್ಪನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲೆ ಎಲ್ಲ ಹುರ್ಕೊಂಡು ಕಾಯಿ ತುರಿನೂ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಎಲ್ಲನೂ ಸೇರಿಸಿ ಆ ಹುರಿದಿರೋ ಆ ಮೂರು ಪದಾರ್ಥ ಇದು ಎಲ್ಲ ಸೇರಿಸಿ ರುಬ್ಬಿಕೊಳ್ಳೋದು. ರುಬ್ಬಿದ್ದನ್ನು ಒಂದು ಇಂಗು ಸಾಸಿವೆ ಒಣಮೆಣಸಿನ್ಕಾಯಿ ಹಾಕಿ ಒಂದು ಒಗ್ಗರಣೆ ಕೊಟ್ಟರಾಯ್ತು. ಓಕೆ, ಮಾಡ್ಬಿಡ್ತೀನಿ. ನಾನು ಮಾಡ್ತೀನಿ. ಇವತ್ತು ನಾವು ಗೋಂಗುರ ಸೊಪ್ಪಿನಲ್ಲಿ ಒಂದು ಚಟ್ನಿಯನ್ನು ಮಾಡ್ತಾ ಇದ್ದೀವಿ. ಗೋಂಗುರ ಸೊಪ್ಪು ಕೂಡ ತುಂಬ ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಇದರಲ್ಲಿ ವಿಟಮಿನ್ ಎ, ಬಿ, ಸಿ ಮತ್ತು ಕ್ಯಾಲ್ಶಿಯಮ್, ಪೊಟ್ಯಾಶಿಯಮ್, ಮೆಗ್ನೀಷಿಯಮ್ ಎಲ್ಲವೂ ಕೂಡ ಯಥೇಚ್ಛವಾಗಿರುವಂಥದ್ದು. ತೂಕ ಇಳಿಸ್ಕೊಳ್ಳೋರಿಗೆ, ರಕ್ತದ ಒತ್ತಡ ನಿಯಂತ್ರಣಕ್ಕೆ, ಮಧುಮೇಹದ ನಿಯಂತ್ರಣಕ್ಕೆ, ಮೂಳೆಗಳು ಗಟ್ಟಿಯಾಗೋದಕ್ಕೆ ತುಂಬ ರೀತಿಯಲ್ಲಿ ಸಹಾಯ ಮಾಡುವಂತಹ ಸೊಪ್ಪು ಇದು. ಅದರಲ್ಲೂ ಕೂಡ ಈ ಒಂದು ಕಾರ್ತಿಕ ಮಾಸ ಪ್ರಾರಂಭ ಆಗಿದೆ ಅಂದರೆ ಸ್ವಲ್ಪ ಚಳಿ ಶುರುವಾಯ್ತಲ್ವಾ. ಈ ಚಳಿಗಾಲದಲ್ಲಿ ಯಾರಿಗೆಲ್ಲ ಬಹಳ ಬೇಗ ನೆಗಡಿ, ಕೆಮ್ಮು ಇಂಥದ್ದೆಲ್ಲ ಬರುತ್ತೆ ಅಂಥವ್ರಿಗೆ ಈ ಸೊಪ್ಪು ತುಂಬ ಒಳ್ಳೆಯದು. ಇದು ಸ್ವಲ್ಪ ಉಷ್ಣಾಂಶದಿಂದ ಕೂಡಿರ್ತಕ್ಕಂತಹ ಸೊಪ್ಪು. ಇದನ್ನು ಉಪಯೋಗ ಮಾಡೋದ್ರಿಂದ ಸುಮಾರಷ್ಟು ಆರೋಗ್ಯದ ಸಮಸ್ಯೆಗಳಿಗೆ ಒಳ್ಳೆಯ ಪರಿಹಾರ ಇದರಲ್ಲಿ ಸಿಕ್ಕುವಂಥದ್ದು. ಮತ್ತು ಇವಾಗ ಕಾರ್ತಿಕ ಮಾಸದ ವಿಶೇಷತೆಯನ್ನು ಕಡೆ ಕೂಡ ಸ್ವಲ್ಪ ಗಮನ ಕೊಡೋಣ. ಈ ಕಾರ್ತಿಕ ಮಾಸದಲ್ಲಿ ಬಹಳ ವಿಶೇಷ ಅಂದರೆ ಏನು? ಒಂದು, ಕಾವೇರಿ ನದಿಯ ಸ್ನಾನವನ್ನು ಮಾಡ್ತಕ್ಕಂಥದ್ದು. ಮತ್ತೊಂದು, ತುಳಸಿಯ ಪೂಜೆಯನ್ನು ಮಾಡುವಂಥದ್ದು. ಮಗದೊಂದು ವನಭೋಜನವನ್ನು ಮಾಡುವಂಥದ್ದು ಅಂತ. ಅಂದರೆ ಹಿಂದೆ ಒಬ್ಬ ದೇವಶರ್ಮ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ ಒಬ್ಬ ಮಗ ಇದ್ದ. ಅವನು ಸ್ವಲ್ಪ ತಲಹರಟೆ ಸ್ವಭಾವದವನು, ಏನನ್ನಾರು ಹೇಳೋದು ಅಷ್ಟು ಸುಲಭವಾಗಿ ಕೇಳ್ತಾ ಇರಲಿಲ್ಲ. ಒಮ್ಮೆ ಇದೇ ಕಾರ್ತಿಕ ಮಾಸದಲ್ಲಿ ಅವನಿಗೆ ಮಗನಿಗೆ ಹೇಳ್ತಾನೆ, ತಂದೆ ಹೋಗಿ ಕಾವೇರಿ ನದಿ ಸ್ನಾನ ಮಾಡ್ಕೊಂಡ್ಬಂದು ತುಳಸಿಯ ಪೂಜೆಯನ್ನು ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಅವನು, ಏ ನೀ ಬೇಕಾದ್ರೆ ಮಾಡ್ಕೊ, ನಾನು ಅವೆಲ್ಲ ಏನೂ ಮಾಡೋದಿಲ್ಲ ಅಂತಾನೆ. ತುಂಬ ಕೋಪ ಬರುತ್ತೆ ತಂದೆಗೆ, ನೀನು ಮೂಷಿಕನಾಗಿ ಹುಟ್ಟು ಅಂತ ಹೇಳಿ ಅವನಿಗೆ ಶಾಪವನ್ನು ಕೊಟ್ಬಿಡ್ತಾನೆ. ಕೋಪದಲ್ಲಿ ನೋಡಿ, ಯಾರು ಮಕ್ಕಳಿಗೆ ಏನು ನೋಡೋದೇ ಇಲ್ಲ, ಕೋಪ ಬಂದಾಗ ಬೈದ್ಬಿಡ್ತಾರೆ, ಆಮೇಲೆ ಪರಿತಪಿಸ್ತಾರೆ ಎಲ್ಲರೂ ಕೂಡ. ಹಾಗಾಗಿ ಇವನಿಗೆ ಆವಾಗ ಅರ್ಥ ಆಗುತ್ತೆ, ಅಯ್ಯೋ ನಾನು ಮೂಷಿಕನಾಗ್ಬಿಡ್ತೀನಲ್ಲ ಅಂತ ಹೇಳಿ ಅವನಿಗೆ ಬೇಸರ ಆಗುತ್ತೆ. ತಕ್ಷಣ ತಂದೆಯನ್ನು ಕೇಳ್ತಾನೆ, ಇದಕ್ಕೆ ಪ್ರಾಯಶ್ಚಿತ್ತ ಏನಾದ್ರು ಹೇಳು, ನಾನು ವಾಪಸ್ಸು ನನ್ನ ಹುಟ್ಟಿಗೆ ಹೇಗೆ ನಾನು ಬರೋದು ಅಂತ ಹೇಳಿ. ಆವಾಗ ಯಾವತ್ತು ನೀನು ಧಾತ್ರಿ ಗಿಡದ ಮಹಿಮೆಯನ್ನು ಕೇಳಿಸ್ಕೋತೀಯ ಅವತ್ತು ನಿನಗೆ ಮೂಷಿಕದ ಒಂದು ರೂಪದಿಂದ ನಿಮಗೆ ಒಂದು ಬದಲಾವಣೆ ಸಿಕ್ಕತ್ತೆ ಅಂತ ಹೇಳಿ ಅವನಿಗೆ ಉಶಾಪವನ್ನು ಹೇಳ್ತಾನೆ, ಅದಕ್ಕೆ ಪರಿಹಾರವನ್ನು ಹೇಳ್ತಾನೆ. ಹಾಗಾದರೆ ಈ ಧಾತ್ರಿ ಮರ ಯಾವುದು, ಇದರ ಹುಟ್ಟು ಹೇಗೆ, ಅದನ್ನು ಒಂಚೂರು ತಿಳ್ಕೋಬೇಕಲ್ವಾ? ಮಹಾವಿಷ್ಣುವಿನ ನಾಭಿಯಿಂದ ಕಮಲ ಹುಟ್ಟುವಂಥದ್ದು. ಆ ಕಮಲದಲ್ಲಿ ಒಂದು ಮಗು ಹುಟ್ಟುತ್ತಂತೆ. ಆ ಮಗು ಹುಟ್ಟಿದ ಆರಭ್ಯ ಹುಟ್ಟಿದಷ್ಟೇ, ತದನಂತರದಲ್ಲಿ ತನ್ನ ತಂದೆಯ ಮುಖವನ್ನೇ ನೋಡಲ್ವಂತೆ. ಹುಟ್ಟಿದವರು ಯಾರು? ನಾಭಿ, ವಿಷ್ಣುವಿನ ನಾಭಿ ಕಮಲದಲ್ಲಿ ಹುಟ್ಟಿದಂಥವರು ಬ್ರಹ್ಮದೇವರು. ಬ್ರಹ್ಮ ತನ್ನ ತಂದೆ ಯಾರು ಅಂತ ಅವನಿಗೆ ನೋಡಲೇ ಇಲ್ಲ, ಅವನಿಗೆ ಗೊತ್ತೇ ಇಲ್ಲ. ಸುಮಾರು ವರ್ಷಗಳ ಪರಿತಪಿಸ್ತಾನೆ, ಇವನ ದರ್ಶನ ಭಾಗ್ಯವೇ ಸಿಕ್ಕೋದಿಲ್ಲ. ಅವನಿಗೆ ತುಂಬ ಬೇಸರ ಆಗತ್ತೆ, ನನಗೆ ನನ್ನ ತಂದೆಯ ದರ್ಶನವೇ ಆಗೋದಿಲ್ವಲ್ಲ ಅಂತ ಹೇಳಿ ಅವನು 50 ವರ್ಷಗಳ ಕಾಲ ತಪಸ್ಸನ್ನು ಆಚರಣೆ ಮಾಡೋದು. ಬ್ರಹ್ಮನ 1 ವರ್ಷ ಅಂತಂದರೆ ನಾವು ಕಳೀತಕ್ಕಂತಹ 1 ವರ್ಷ ಅವಧಿಯಲ್ಲ, ಅದಕ್ಕೆ ಒಂದು ಲೆಕ್ಕಾಚಾರ ಇದೆ. ಅದು ಎಷ್ಟೋ ಸಂವತ್ಸರಗಳು, ಅಷ್ಟು ಸಂವತ್ಸರಗಳು ಕಳೆದರೆ 1 ದಿನ ಬ್ರಹ್ಮನಿಗೆ, ಅಂಥದ್ದು 50 ವರ್ಷ ಆಗಬೇಕು. ಈ 50 ವರ್ಷಗಳ ಕಾಲ ತನ್ನ ತಂದೆಯನ್ನು ದರ್ಶನ ಮಾಡೋದಕ್ಕೋಸ್ಕರ ತಪಸ್ಸನ್ನು ಆಚರಣೆ ಮಾಡ್ತಾರೆ ಬ್ರಹ್ಮದೇವರು. ಆವಾಗ ಒಮ್ಮೆ ಮಹಾವಿಷ್ಣು ದರ್ಶನವನ್ನು ಕೊಡ್ತಾರೆ ಇವರ ತಪಸ್ಸಿನ ಒಂದು ಇದನ್ನು ನೋಡಿ, ಅವನ ಭಕ್ತಿಯನ್ನು ನೋಡಿ. ಆವಾಗ ನಾನು ಬ್ರಹ್ಮದೇವರು, ನೀನು ಸೃಷ್ಟಿ ಮಾಡಿದಂತಹ ಮಗ,
ನನಗೆ ನಿನ್ನ ದರ್ಶನ ಇಷ್ಟೊಂದು ಕಠೋರವಾಗಿ ಬಿಟ್ಟರೆ ಸಾಮಾನ್ಯರಿಗೆ ಇನ್ನೆಂತಹ ಒಂದು ಪರಿಸ್ಥಿತಿ ನಿನ್ನನ್ನು ದರ್ಶನ ಮಾಡೋದು. ಅಲ್ಲಿಗೆ ನಾನಿನ್ನು ಬಹಳ ಸೌಭಾಗ್ಯ ನನ್ನದು, ನಿನ್ನ ದರ್ಶನ ಆಗಿರೋದು ಇಷ್ಟೊಂದು ಕಠಿಣವಾಗಿರುವಂಥದ್ದು ನನಗೆ ದರ್ಶನ ಕೊಟ್ಟಿದ್ದಿ ಅಂತ ಹೇಳಿ ಅವರ ಕಣ್ಣಿನಲ್ಲಿ ದಳ 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 ಅಂತ ಆನಂದ ಬಾಷ್ಪ ಸುರಿಯತ್ತೆ. ಆ ಆನಂದ ಬಾಷ್ಪ ಸುರಿದಾಗ ಪ್ರಕಟವಾಗುವಂಥದ್ದೇ ಈ ಧಾತ್ರಿ ಮರ. ಹಾಗಾಗಿ ಬ್ರಹ್ಮದೇವರ ಕಣ್ಣಿನಿಂದ ಬಂದಂತಹ ಆನಂದ ಬಾಷ್ಪದಲ್ಲಿ ಸೃಷ್ಟಿಯಾದಂತಹ ಮರ ಅಂತ ಹೇಳಿ ಇದಕ್ಕೆ ಬಹಳ ವಿಶೇಷತೆ. ಈ ಧಾತ್ರಿ ಮರವನ್ನು ಈ ಕಾರ್ತಿಕ ಮಾಸದಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ. ಧಾತ್ರಿ ಹವನವನ್ನು ಆ ಮರದ ಹತ್ತಿರವೇ ಮಾಡ್ತಾರೆ. ಈ ಧಾತ್ರಿ ಹವನವನ್ನು ಈ ಕಾರ್ತಿಕ ಮಾಸದಲ್ಲಿ ಮಾಡಿ ಆ ಜಾಗದಲ್ಲಿ ಭಗವಂತನಿಗೆ ಮಾಡಿದ್ದೆಲ್ಲವನ್ನೂ ಸಮರ್ಪಣೆ ಮಾಡಿ ಆ ನಂತರದಲ್ಲಿ ಎಲ್ಲರೂ ಒಟ್ಟಾಗಿ ಕೂತು ವನಭೋಜನವನ್ನು ಮಾಡ್ತಕ್ಕಂಥದ್ದು ತುಂಬ ವಿಶೇಷ ಕಾರ್ತಿಕ ಮಾಸದಲ್ಲಿ. ಹಾಗಾದರೆ ಈ ಧಾತ್ರಿ ಮರ ಯಾವುದು ಅಂತ ಗೊತ್ತಾ? ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ, ಯಾವಾಗಲೂ ನಮ್ಮ ಬೊಂಬಾಟ್ ಭೋಜನ ಪಾಕಶಾಲೆಯಲ್ಲಿ ಬರ್ತಾನೇ ಇರುತ್ತೆ. ಅದು ಏನದು? ಬೆಟ್ಟದ ನಲ್ಲಿಕಾಯಿಯ ಗಿಡ. ಬೆಟ್ಟದ ನಲ್ಲಿಕಾಯಿಗೆ ಎಷ್ಟು ಮಹತ್ವ ಅಂದರೆ ವೈದ್ಯಕೀಯ ಭಾಷೆಯಲ್ಲಿ ಇದನ್ನು ಅತ್ಯಂತ ವಿಶೇಷವಾದಂತಹ ಒಂದು ಮರ ಅಂತ ಪರಿಗಣಿಸಲಾಗುತ್ತೆ. ಈ ಒಂದು ಬೆಟ್ಟದ ನಲ್ಲಿಕಾಯಿ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡುತ್ತೆ. ಅದರ ಬೇರು, ಕಾಂಡ, ಎಲೆ ಎಲ್ಲವೂ ಔಷಧೀಯುಕ್ತವಾಗಿರ್ತಕ್ಕಂಥದ್ದು. ಅಂತಹ ವಿಶೇಷವಾದ ಈ ಕಾಲದಲ್ಲಿ ಬಿಡುವಂತಹ ಈ ಬೆಟ್ಟದ ನಲ್ಲಿಕಾಯಿ ಬಿಡೋದೇನೇ ಯಾವಾಗ? ಕಾರ್ತಿಕ ಮಾಸದಲ್ಲಿ. ಇದು ನಮಗೆ ಸಿಕ್ಕೋದು ಕೇವಲ ಕಾರ್ತಿಕ ಮಾಸದಲ್ಲಿ. ಅಷ್ಟೇ ಅಲ್ಲ, ಇದೇ ಬೆಟ್ಟದ ನಲ್ಲಿಕಾಯಿಯಲ್ಲಿ ದೀಪವನ್ನು ಹಚ್ಚಿ ತುಳಸಿಗೆ ಆರತಿಯನ್ನು ಮಾಡ್ತಕ್ಕಂಥದ್ದು ಈ ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂತಹ ಉತ್ತಾನ ದ್ವಾದಶಿ ದಿವಸ ಧಾತ್ರಿ ಹವನ ಮಾಡುವಂಥದ್ದು, ಧಾತ್ರಿ ಮರಕ್ಕೆ ಪ್ರದಕ್ಷಿಣೆ ಮಾಡುವಂಥದ್ದು, ನಮಸ್ಕಾರವನ್ನು ಮಾಡುವಂಥದ್ದು, ವನಭೋಜನವನ್ನು ಮಾಡ್ತಕ್ಕಂಥದ್ದು, ತುಳಸಿಯ ಪೂಜೆಯನ್ನು ಮಾಡುವಂಥದ್ದು, ಕಾವೇರಿಯ ಸ್ನಾನವನ್ನು ಮಾಡುವಂಥದ್ದು ಎಷ್ಟೊಂದು ಮಹತ್ವ ಇದೆ ಅಂದರೆ ಈ ಕಾರ್ತಿಕ ಮಾಸಕ್ಕೆ ಇನ್ನೂ ತುಂಬ ವಿಚಾರ ಇದೆ. ಈ ಮಾಸದಲ್ಲಿ ಬರುವಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದರಿಂದ ಆ ಮಾಸದಲ್ಲಿ ಬರುವಂತಹ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಕೂಡ ಸಾಧ್ಯವಾಗುವಂಥದ್ದು. ಇತ್ತೀಚೆಗೆ ಬೆಟ್ಟದ ನಲ್ಲಿಕಾಯಿ ನಮಗೆ ಎಲ್ಲ ಕಾಲದಲ್ಲೂ ಸಿಕ್ಕತ್ತೆ, ಆದರೆ ಮುಂಚೆ ಸಿಗ್ತಾ ಇದ್ದಿದ್ದು ಕೇವಲ ಕಾರ್ತಿಕ ಮಾಸದಲ್ಲಿ ಮಾತ್ರ. ಆದರೆ ಇವತ್ತಿಗೂ ಕೂಡ ಈ ಮಾಸದಲ್ಲಿ ಸಿಕ್ಕುವಂತಹ ಈ ಕಾಯಿಯಲ್ಲಿರುವಂತಹ ಗುಣ ಬೇರೆ ಮಾಸದಲ್ಲಿ ಸಿಕ್ಕುವ ಕಾಯಿಗಳಲ್ಲಿ ಇರೋದಿಲ್ಲ. ಹಾಗಾಗಿ ಈ ಕಾಲದಲ್ಲಿ ಯಾವ ಯಾವ ಕಾಲದಲ್ಲಿ ಏನೇನು ಪ್ರಕೃತಿ ಒದಗಿಸುತ್ತೆ ಆ ಕಾಲಕ್ಕೆ ಅದು ಸೂಕ್ತವಾಗಿರತಕ್ಕಂತಹ ಆಹಾರ ಈ ಮಾಸದಲ್ಲಿ. ಎಲ್ಲರೂ ಕೂಡ ತಪ್ಪದಿರ ಮರಿದಿರ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಕನಿಷ್ಠ ಒಂದು ತುಳಸಿಯನ್ನು ಸ್ವಾಮಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ತುಳಸಿಯ ಪೂಜೆಯನ್ನು ಮಾಡುವಂಥದ್ದು, ಸಾಧ್ಯವಿದ್ದರೆ ಕಾವೇರಿ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಮತ್ತು ಧಾತ್ರಿ ಹವನವನ್ನು ಮಾಡುವ ಕಡೆ ಹೋಗಿ ನೀವಲ್ಲಿ ಒಂದು 5 ನಿಮಿಷ ಕೂತಿದ್ದು ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು, ಅಥವಾ ಸಿಕ್ಕಿದರೆ ಧಾತ್ರಿ ಮರಕ್ಕೆ ಒಂದಷ್ಟು ಪ್ರದಕ್ಷಿಣೆಯನ್ನು ಮಾಡುವಂಥದ್ದು, ಇವೆಲ್ಲವನ್ನು ಮಾಡೋದರಿಂದ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸ್ಕೊಳ್ಳೋಕ್ಕೆ ಪ್ರಕೃತಿಯೇ ನಮಗೆ ಸಹಾಯವನ್ನು ಮಾಡುತ್ತೆ. ಸಾಮಾನ್ಯ ನೋಡಿ, ಈ ಆಂಧ್ರದಲ್ಲಿಯೇ ಇದನ್ನು ಜಾಸ್ತಿ ಮಾಡೋದು, ಜಾಸ್ತಿ ತಿನ್ನೋದು. ಅವರು ಪ್ರದೇಶನೇ ಉಷ್ಣ ಪ್ರದೇಶ, ತುಂಬ ಬಿಸಿಲು ಜಾಸ್ತಿ ಇರುವಂಥ ಜಾಗ. ಅವ್ರು ತಿನ್ನೋದೆಲ್ಲನೂ ಕೂಡ ತುಂಬ ಉಷ್ಣಾಂಶದಿಂದ ಕೂಡಿರೋ ಆಹಾರನೇ ಜಾಸ್ತಿ ಸೇವನೆ ಮಾಡೋದು. ಅಲ್ಲಿ ಸಿಗೋದೇ ಅದಲ್ಲ, ಅಲ್ಲಿ ಸಿಗೋದೇ ಅದು, ಅಲ್ಲಿ ಬೆಳೆಯೋದೇ ಅಂಥದ್ದು ಜಾಸ್ತಿ. ಇದರಲ್ಲೂ ಅಷ್ಟೇನೆ, ತಮಿಳ್ನಾಡಲ್ಲೂ ಅಷ್ಟೇನೆ. ನುಗ್ಗೆಕಾಯಿ ತುಂಬ ಬಳಸ್ತಾರೆ ಅವರು. ನುಗ್ಗೆಕಾಯಿ ಪ್ರಾತಿನಿತ್ಯದಲ್ಲಿ ಬಳಸ್ತಾರೆ. ನುಗ್ಗೆಕಾಯಿ ತುಂಬ ಹೀಟು ನಮ್ಮಲ್ಲಿ ಈ ವಾತಾವರಣದಲ್ಲೇ ನುಗ್ಗೆಕಾಯಿ ಅಂದರೆ ಇವತ್ತು ತುಂಬ ಉಷ್ಣ, ಮೇಲೆ ಮೇಲೆ ತಿನ್ನೋಕ್ಕಾಗಲ್ಲ ಅಂತಾರೆ. ಎಷ್ಟೋ ಜನ ನಮ್ಗೆ ಆಗದೇ ಇಲ್ಲ ತಿಂದರೆ ಅಂತಾರೆ. ಅಂಥದ್ರಲ್ಲಿ ಅವರು ತುಂಬ ತಿಂತಾರೆ.
ಇದು ರೆಡಿ ಆಯ್ತು. ಇದನ್ನ ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡೋಕೆ ಒಂಚೂರು ತಯಾರಿ ಮಾಡ್ಕೋಬೇಕು ಅಷ್ಟರಲ್ಲಿ. ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ಗೋಂಗುರ ಚಟ್ನಿ ಮಾಡುವ ವಿಧಾನ: ಪ್ಯಾನಿಗೆ 1 ಚಮಚ ಜೀರಿಗೆ, ಬಿಳಿ ಎಳ್ಳು 1 ಚಮಚ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಆರಲು 1 ತಟ್ಟೆಗೆ ವರ್ಗಾಯಿಸಿ. ಪ್ಯಾನಿಗೆ ಸ್ವಲ್ಪ ಮೆಂತೆ ಕಾಳು ಹಾಕಿ ಅದು ಕೆಂಪಗಾಗುವಂತೆ ಚೆನ್ನಾಗಿ ಹುರಿದು ತಟ್ಟೆಯಲ್ಲಿರುವ ಹುರಿದ ಪದಾರ್ಥಕ್ಕೆ ಸೇರಿಸಿಕೊಳ್ಳಿ. ಪ್ಯಾನಿಗೆ 3 ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಅದಕ್ಕೆ ಬಿಡಿಸಿ ಚೆನ್ನಾಗಿ ತೊಳೆದು ಕತ್ತರಿಸಿಟ್ಟ ಗೋಂಗುರು ಸೊಪ್ಪು 1 ಕಟ್ಟಿನಷ್ಟು ಹಾಕಿ ಚೆನ್ನಾಗಿ ಬಾಡಿಸಿ. ಸೊಪ್ಪು ಚೆನ್ನಾಗಿ ಬೆಂದು ಮೆತ್ತಗಾಗುವವರೆಗೂ ಬಾಡಿಸಿಕೊಳ್ಳಿ. ನಂತರ 4-5 ಹಸಿಮೆಣಸಿನಕಾಯಿ ಕತ್ತರಿಸಿ ಹಾಕಿ ಹುರಿಯಿರಿ. 1 ಕಪ್ ತೆಂಗಿನಕಾಯಿ ತುರಿ ಹಾಕಿ ಹುರಿದು ಅದಕ್ಕೆ ಹುರಿದಿಟ್ಟ ಜೀರಿಗೆ, ಎಳ್ಳು, ಮೆಂತೆ ಹಾಕಿ ಮಿಕ್ಸ್ ಮಾಡಿ ಹೆಚ್ಚಾಗಿ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಬಾಡಿಸಿ, ಒಲೆ ಆರಿಸಿ. ಈಗ ಹುರಿದ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ರುಬ್ಬಿದ ಮಿಶ್ರಣವನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿ. ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಇಂಗು, ಒಣಮೆಣಸಿನಕಾಯಿ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಸಿಡಿಸಿ ಈ ಒಗ್ಗರಣೆಯನ್ನು ಮಿಕ್ಸಿಂಗ್ ಬೌಲ್ನಲ್ಲಿರುವ ಚಟ್ನಿಗೆ ಸೇರಿಸಿ ಮಿಕ್ಸ್ ಮಾಡಿದರೆ ರುಚಿಯಲ್ಲಿ ಅತ್ಯಂತ ಅದ್ಭುತವಾದ, ಆರೋಗ್ಯಕ್ಕೆ ಶ್ರೇಷ್ಠವಾದ ಗೋಂಗುರು ಚಟ್ನಿ ರೆಡಿ. ಸೂಪರ್. ಉಪ್ಪು ಖಾರ ಸರಿಯಾಗಿ ಹಾಕಿದ್ದೀರಾ. ಸೊಪ್ಪು ಒಂದು ರೀತಿ ಹುಳಿ, ಆ ಹುಳಿಯ ಒಂದು ಫ್ಲೇವರ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಇದಕ್ಕೆ ರಿಯಲ್ ಮಜಾ ಅಂದರೆ ಜೀರಿಗೆ, ಎಳ್ಳು, ಆಮೇಲೆ ಮೆಂತ್ಯ ಹುರಿದ್ಬಿಟ್ಟು ಅದನ್ನು ರುಬ್ಬಿದೀವಲ್ಲ, ಅದರ ಫ್ಲೇವರ್ಸ್ ಭಾಳ ಚೆನ್ನಾಗಿದೆ, ಸಖತ್ತಾಗಿ ಬರ್ತಾ ಇದೆ. ಸ್ವರ್ಗ. ಸೂಪರ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್.